ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಐಹೊಳೆನಲ್ಲಿರೋ ಮತ್ತೆ ಎರಡು ಸಂಕೀರ್ಣವನ್ನ ನಿಮಗೆ ತೋರಿಸಲಿದ್ದೇನೆ. ಅದರಲ್ಲಿ ಮೊದಲನೆಯದು ಬಂದು ತ್ರಯಂಬಕೇಶ್ವರ ಗುಡಿ ಅಂತ, ಇದು ಸಮೀಪದಲ್ಲೇ ಮತ್ತೆ ಮದ್ದಿನ ಗುಡಿ ಅಂತ ಕೂಡ ಇದೆ. ಈ ಎರಡು ಸಂಕೀರ್ಣದಲ್ಲಿ ಸುಮಾರು 8-10 ಗುಡಿಗಳಿವೆ. ಇದು ತ್ರಿಕುಟಾಚಲ ಮಾದರಿಯ ಗುಡಿ. ತ್ರಿಕುಟಾಚಲ ಅಂದ್ರೆ ನಿಮಗೆ ಈಗಾಗಲೇ ತಿಳಿದಿರುತ್ತೆ, ಅಂದ್ರೆ ಮೂರು ಗುಡಿಗಳನ್ನ ಒಳಗೊಂಡಂತ ಅಥವಾ ಮೂರು ಗೋಪುರ ಅಥವಾ ಶಿಖರಗಳನ್ನ ಒಳಗೊಂಡಂತ ಗುಡಿಗಳನ್ನ ತ್ರಿಕುಟಾಚಲ ಗುಡಿಗಳು ಅಂತ ಕರೀತಾರೆ. ಇವು ಒಳಗಡೆ ಬಂದು ನಿಮ್ಗೆ ಅದು ಕೂಡ ಗೊತ್ತಾಗುತ್ತೆ. ಪ್ರಮುಖವಾಗಿ ಇನ್ನೊಂದು ಗರ್ಭಗುಡಿ ಇದೆ, ಇನ್ನೊಂದು ಗರ್ಭಗುಡಿ. ಇದರ ನಂತರ ಇನ್ನೊಂದು ಗರ್ಭಗುಡಿ ಇದೆ. ಇದು ನಿಮಗೆ ಪಶ್ಚಿಮಕ್ಕೆ ಚಾಚಿಕೊಂಡಿರುವಂತ ಒಂದು ಗರ್ಭಗುಡಿ ಆಗಿದೆ. ಇನ್ನು ಇವೆರಡೆಯಿಂದ ಇದು ಉತ್ತರ ಮತ್ತೆ ದಕ್ಷಿಣಕ್ಕೆ ಚಾಚಿಕೊಂಡಿರುವಂತ ಒಂದು ಗರ್ಭಗುಡಿಗಳು. ಎಲ್ಲ ಗರ್ಭಗುಡಿಗಳ ಮುಂದೆ ನೀವು ಗಜಲಕ್ಷ್ಮಿಯನ್ನ ಯಾವತ್ತೆ ನೋಡ್ತೀರೋ ಈ ಗರ್ಭಗುಡಿಯ ಮೇಲ್ಗಡೆ ಕೂಡ ಗಜಲಕ್ಷ್ಮಿ ಒಂದು ಉಪಶಿಲ್ಪ ಕೂಡ ಇದೆ. ನೀವು ಮೇಲ್ಛಾವಣಿಯನ್ನ ನೋಡಿದ್ರೆ ಒಂದು ತಾವರೆಯ ಒಂದು ಮಾದರಿಯ ಒಂದು ಉಪಶಿಲ್ಪ ನೀವೇನ್ ಕಾಣ್ತಿದ್ದೀರೋ, ಇದನ್ನ ಕಲ್ಯಾಣದ ಚಾಲುಕ್ಯರು ಮತ್ತೆ ಹೊಯ್ಸಳರ ಒಂದು ಸಾಕಷ್ಟು ಗುರಿಗಳ ಮೇಲೆ ಇದು ಪ್ರಭಾವ ಇದೆ. ನಾನೀಗ ಅಲ್ಲೊಂದು ತ್ರಿಕುಟಾಚಲ ಗುಡಿಯನ್ನ ತೋರಿಸಿದೆ, ಅದು ಸಣ್ಣ ಗಾತ್ರದಾಗಿದ್ರೆ ಇಲ್ಲಿ ನೀವು ನೋಡಬಹುದು ಪಶ್ಚಿಮ ಮುಖಕ್ಕೆ ಚಾಚಿಕೊಂಡಿರುವಂತ ಈ ಒಂದು ಶಿಖರ ಏನಿದೆ, ಇದ್ರ ಜೊತೆ ಇದು ದಕ್ಷಿಣ ಭಾಗಕ್ಕೆ ಚಾಚಿಕೊಂಡಿರುವಂತ ಈ ಮತ್ತೊಂದು ಶಿಖರ ಇದು. ಸೊ ಹಿಂದೆ ನೋಡಿದಂತ ಆ ಒಂದು ಗುಡಿ ಏನಿತ್ತು ಅದು ಸಣ್ಣ ಗಾತ್ರದಾಗಿದ್ರೆ ಇದು ತುಂಬಾನೇ ಒಂದು ದೊಡ್ಡ ಒಂದು ಗುಡಿ. ಇಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಅಂದ್ರೆ ಈ ಒಂದು ತ್ರಿಕುಟಾಚಲ ಮಾದರಿಯ ದೇಗುಲಗಳ ಒಂದು ವಿನ್ಯಾಸ ಕಲ್ಯಾಣದ ಚಾಲುಕ್ಯರ ಕಾಲದಲ್ಲಿ ಯಾವ ರೀತಿ ಅನ್ನೋದು ನಿಮಗೆ ತುಂಬ ಚೆನ್ನಾಗಿ ಗೊತ್ತಾಗ್ತಿರುತ್ತೆ. ಕನ್ನಡ ನಾಡು ನುಡಿ, ಕನ್ನಡಿಗರ ಭವ್ಯ ಇತಿಹಾಸ, ಸಂಸ್ಕೃತಿ, ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿದೆ.